ಈ ಒಂದು ಭಾಗದ ಬಗ್ಗೆ ನನಗೆ ಅತ್ಯಂತ ಕಳಕಳಿ ಕಾಳಜಿ ಅದು ಇದೆ ಇವತ್ತಕ್ಕೆ 100 ದಿವಸ ಆಗ್ತಾ ಇದೆ ಸೋ ಈ 100 ದಿವಸದಲ್ಲಿ ನಾವು ಅನೇಕ ನಾವು ಏನು ಜನರಿಗೆ ಮಾತನ್ನ ಕೊಟ್ಟಿದ್ದೋ ಅದನ್ನ ಉಳಿಸಿಕೊಳ್ಳುವಂತ ಕೆಲಸ ನಮ್ಮ ಸರ್ಕಾರ ಮಾಡಿ ಇವತ್ತು ಅತ್ಯಂತ ಪ್ರಾಮಾಣಿಕತೆಯಿಂದ ಮತ್ತು ದಕ್ಷತೆಯಿಂದ ನಾವು ಹೆಜ್ಜೆಯನ್ನು ಮುಂದೆ ಇಡ್ತಾ ಇದ್ದೀವಿ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಮಾಡತಕ್ಕಂತದಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇರುತ್ತದೆ ಸನ್ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಈ ಸರ್ಕಾರ ಒಳ್ಳೆಯ ಆಡಳಿತವನ್ನು ಕೊಟ್ಟು ಜನರ ಒಂದು ಸಂಕಷ್ಟಗಳಲ್ಲಿ ಜನರ ಮತ್ತು ರಾಜ್ಯದ ಒಂದು ಹಿತಾಸಕ್ತಿಯನ್ನು ಕಾಪಾಡತಕ್ಕಂಥದ್ದು ಕೂಡ ನಾವು ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ 100 ದಿವಸ ಆಗಿರತಕ್ಕಂಥ ಒಂದು ದಿನ ಒಂದು ಶುಭ ದಿನ ಅಂತಲೇ ಹೇಳ್ಬೋದು 30ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಉದ್ಘಾಟನೆ ಕೂಡ ಅದು ಕೂಡ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಮೈಸೂರಿನಲ್ಲಿ ಅವತ್ತು 100 ದಿವಸಗಳ ಸಾಧನೆಯ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರೆಲ್ಲರೂ ಕೂಡ ಫಸ್ಟ್ 100 ಡೇಸ್ ನಾವೇನು ಮಾಡಿದ್ದೇವೆ ಬಹುಶಃ ನಮ್ಮ ಯಾವುದೇ ಸರ್ಕಾರ ಏನು ಆಶ್ವಾಸನೆಗಳು ಕೊಡ್ತದೆ ಚುನಾವಣೆ ಪೂರ್ವದಲ್ಲಿ ಅದು ಅಧಿಕಾರಕ್ಕೆ ಬಂದ ತಕ್ಷಣ ಯಾರೂ ಪೂರೈಸೋಕ್ಕೆ ಪ್ರಯತ್ನ ಮಾಡಲ್ಲ 5 ವರ್ಷ ಸಮಯ ಇದೆ ಹಂತಂತವಾಗಿ ಮಾಡೋಣ ಅಂತ ಹೇಳ್ತಕ್ಕಂಥದ್ದು ಹೆಚ್ಚಾಗಿರ್ತದೆ ಆದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಇವತ್ತು ಏನು ಜನರಿಗೆ ಮಾತನ್ನು ಕೊಟ್ಟಿದ್ದೋ ಅದನ್ನು ಉಳಿಸ್ಕೊಡುವಂಥ ಒಂದು ಕೆಲಸ ಮಾಡಿದೆಯಲ್ಲ ಅದು ನಿಜವಾಗಲೂ ಒಂದು ನಮಗೆ ಹೆಮ್ಮೆಯ ವಿಚಾರನೇ ಜನ ಅನೇಕ ಜನ ಇದು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ನಮ್ಮ ಸರ್ಕಾರ ರಚನೆ ಮಾಡಿದಾಗ ಹೇಳ್ತಾ ಇದ್ರು ವಿರೋಧ ಪಕ್ಷದವರಂತೂ ನೀವು ಯಾವಾಗ ಮಾಡ್ತೀರಾ ಹೇಗೆ ಮಾಡ್ತೀರಾ ನಿಮ್ಮ ಕೈಲಿ ಮಾಡೋಕ್ಕಾಗತ್ತಾ ಸುಮ್ಮನೆ ಜನರಿಗೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದೀರಾ ಅಂತಲೇ ಹೇಳ್ಕೊಂಡು ಬಂದರು ಆದರೆ ಮತ್ತು ನಾವು ಯಾವಾಗ ನಮ್ಮ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಅದು ಮಾಡೋದಕ್ಕೆ ನಾವು ಹೊರಟಾಗ ಮತ್ತೆ ಅದರಲ್ಲಿ ಮತ್ತೆ ಇನ್ನೊಂದೇನೋ ಮೊಸರು ಕಲ್ಲು ಹುಡುಕುವಂಥ ಕೆಲಸನ ಕೂಡ ಮಾಡ್ತಾನೇ ಇದ್ದರು ಆದರೆ ಇವತ್ತು ನಾವು ನಮ್ಮ ಕಾರ್ಯಕ್ರಮ ಅನುಷ್ಠಾನ ಮಾಡೋ ಮುಖಾಂತರ ಜನರಿಗೆ ತೋರಿಸಿದ್ದೇವೆ ಇಡೀ ದೇಶಕ್ಕೇ ನಾವು ತೋರಿಸಿದ್ದೇವೆ ನಮ್ಮ ಗ್ಯಾರಂಟೀಸ್ ಏನಿತ್ತು ಆ ಗ್ಯಾರಂಟಿಯ ಬಗ್ಗೆ ನಾವು ಸುಮ್ಮನೆ ಜನರಲ್ಲಿ ಇತ್ತು ಇದೆ ಅಂತ ಸ್ಪಷ್ಟವಾಗಿ ಇವತ್ತು ತೋರಿಸಿದ್ದೇವೆ ಇನ್ನು ಬಹುಶಃ ಬೇರೆ ಯಾವ ಸರ್ಕಾರ ಕೂಡ ಈ ಥರ ಮಾತನ್ನು ಉಳಿಸ್ಕೊಳ್ಳುವಂಥ ಕೆಲಸ ಮಾಡಿಲ್ಲ ಅಂಥ ಒಂದು ಆ ರೀತಿಯಾದಂಥ ಕೆಲಸ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದಕ್ಕೆ 100 ದಿವಸ ಆಗಿರೋದ್ರಿಂದ ಇದು ನಮಗೆ ನಮ್ಮ ನಾನು ಈ ಸರ್ಕಾರದಲ್ಲಿ ಭಾಗಿಯಾಗಿರೋದ್ರಿಂದ ನನಗೆ ಭಾಳ ತೃಪ್ತಿ ಮತ್ತು ಸಂತೋಷ ಮತ್ತು ಒಂದು ಈ ವಿಚಾರದಲ್ಲಿ ನಮಗೂ ಕೂಡ ಒಂಥರ ಗೌರವ ಸಿಕ್ತಂಗೆ ಆಗಿದೆ ಅಂತ ಕೂಡ ಹೇಳೋದಕ್ಕೆ ಬಯಸ್ತೀನಿ ಹೆಮ್ಮೆ ಕೂಡ ಆಗ್ತಾಯಿದೆ ಸೊ ಇಷ್ಟು ಹೇಳಿ ನಿಮ್ಮ ಪತ್ರಕರ್ತ ಸ್ನೇಹಿತರು ಏನಾದರೂ ಪ್ರಶ್ನೆ ಮಾಡೋದಿದ್ದರೆ